नमस्कार ಮಲೆನಾಡು ಅಡುಗೆ ಚಾನೆಲ್ಗೆ ಸ್ವಾಗತ ನಾನು ಈ ದಿನ ಹಸಿಮೆಣಸಿನಿಂದ ಮಾಡೋ ಇಂಗುಮೆಣಸು ಹೇಳ್ಕೊಡ್ತೀನಿ ಇದು ಮಜ್ಜಿಗೆ ಹಾಕಿ ಬೇಯಿಸೋದು ಅರ್ಧ ಕೆಜಿ ಹಸಿಮೆಣಸನ್ನ ತಗೊಂಡಿದ್ದೀನಿ ಹಸಿಮೆಣಸನ್ನ ಸಣ್ಣ ಸಣ್ಣ ಚೂರು ಮಾಡಿದ್ದೀನಿ ಈಗ ಇದಕ್ಕೆ ಹಿಂದಿನ ದಿನ ಇಟ್ಕೊಂಡಿರೋ ಹುಳಿ ಮಜ್ಜಿಗೆನ ಹಾಕಬೇಕು ಇದು ಮುಳುಗುವಷ್ಟು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಮೆಣಸಿನಕಾಯಿ ನೆನೆಸಿ 3 ಗಂಟೆ ಆಗಿದೆ ಮಜ್ಜಿಗೆ ಒಳಗೆ ಎಣ್ಣೆ ಕಾದ ಮೇಲೆ ಮೆಣಸಿನಕಾಯಿನ ಹೀಗೆ ಮಜ್ಜಿಗೆಯಿಂದ ತೆಗೆದು ಎಣ್ಣೆ ಬಾಣಲೆಗೆ ಹಾಕಬೇಕು बाटेबारू चेन्नागि बाटसि ओंदु 20 ನಿಮಿಷ ಬಿಡಬೇಕು ಅದು ಚೆನ್ನಾಗಿ ಬಾಡಿ ಸ್ವಲ್ಪ ಈ ನೀರು ಮತ್ತು ಎಣ್ಣೆ ಇದೆಲ್ಲ ಮಜ್ಜಿಗೆದು ಇದು ಹೋಗಬೇಕು ಮಜ್ಜಿಗೆ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲಸ್ಕೊಂಡು ಊಟ ಮಾಡಬಹುದು ಆಮೇಲೆ ಯಾವದಾದ್ರು ಗೊಜ್ಜು ಮಾಡಿದ್ರೆ ಸಾರು ಮಾಡಿದ್ರೆ ನಂಚ್ಕೊಂಡು ಊಟ ಮಾಡಬಹುದು ಅದು ಸ್ವಲ್ಪ ಚೇಂಜ್ ಆಗ್ತಾ ಬಂತು ಬಣ್ಣ ಬೇಕಾದ್ರೆ ಮತ್ತೆ ಮಧ್ಯೆ ಒಂಚೂರು ಹೀಗೆ ಮುಚ್ಚಿದ್ರೂ ಅಡ್ಡಿಲ್ಲ ಬುಡ ಏನು ಹಿಡಿಯಲ್ಲ ಈ ನೋಡಿ ಎಣ್ಣೆ ಮತ್ತು ಮಜ್ಜಿಗೆ ಇದೆಯಲ್ಲ ಅದಕ್ಕೆ ಸೇರ್ಕೊಂಡು ಹೀಗೆ ಹುರಿದ್ಬಿಟ್ರೆ ಸರಿ ಅದು ಬಾಡೋವರೆಗೂ ಆಗಾಗ ಈ ಸಟ್ಕದಲ್ಲಿ ಕೈ ಆಡಿಸ್ತಾ ಇರಬೇಕು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಬಾಡಿದೆ ನೀರು ಮತ್ತು ಮಜ್ಜಿಗೆ ಸ್ವಲ್ಪ ಆರಿದೆ ಅಂದ್ರೆ ಮಜ್ಜಿಗೆ ಮೆಣಸಿನಕಾಯಿಯಲ್ಲಿ ಇದ್ದಿತ್ತು ಈಗ ಅದನ್ನ ಅದ್ದಿದ್ದ ಮಜ್ಜಿಗೆ ಇತ್ತಲ್ಲ ಮೆಣಸಿನಕಾಯಿದು ಅದನ್ನ ಈಗ ಹಾಕ್ತೀನಿ ಈಗ ಇದು ಮಜ್ಜಿಗೆ ಒಳಗೆ ಕುದಿಬೇಕು सुमार ಒತ್ತಬೇಕು ಮಾತ್ರ ಕೆ ಸ್ವಲ್ಪ ಇಂಗ್ ಹಾಕ್ತೀನಿ ಇಂಗ್ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಆಗದು ಇದರ ಹೆಸರೇ ಇಂಗು ಮಜ್ಜಿಗೆ ಮೆಣಸು ಅರ್ಧ ಬೌಲ್ ಕಲ್ಲುಪ್ಪು ಹಾಕ್ತೀನಿ ಮತ್ತೆ ಬೇಕಾದ್ರೆ ಆಮೇಲೆ ನೋಡಿ ಹಾಕಬಹುದು ಈಗ ಇದು ಉಪ್ಪನ್ನ ಚೆನ್ನಾಗಿ ಕುಡಿಬೇಕು ಅದು ಮೆಣಸು ಈಗ ಮಜ್ಜಿಗೆ ಎಲ್ಲ ಆರಿದೆ ಗ್ಯಾಸ್ ಆಫ್ ಮಾಡಿ ಒಂದು 2 ರಿಂದ 3 ದಿವಸ ಪ್ರತಿದಿನನು ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿ ಬತ್ತಿಸ್ತಾ ಬರಬೇಕು ಮಜ್ಜಿಗೆ ಇಂಗು ಮೆಣಸು ಮುಗಿತಾ ಬಂತು ಇದಕ್ಕೆ ಮತ್ತೆ 3 ಲೋಟ ಮೊಸರು ಸೇರಿಸಿ ಕುದಿಸಿದಿನಿ ನೋಡಿದ್ರಲ್ಲ ಮಜ್ಜಿಗೆ ಮೆಣಸು ಮಾಡಿ ಅದನ್ನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ತಾರೆ ಅದೇ ಬೇರೆ ಇದೆ ಬೇರೆ ಇದು ಹಸಿ ಇದನ್ನ ನೀವು ತಣ್ಣಗಾದ ಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಬಹುದು ಬಾಕ್ಸ್ ಗೆ ಹಾಕಿ ಅಥವಾ ಓಪನ್ ಆಗಬೇಕಾದರೂ ಹಾಗೆ ಇಟ್ಕೊಳ್ಳಬಹುದು ಓಪನ್ ಆಗಿ ಇಟ್ಕೊಂಡ್ರೆ ನೀವು ಮತ್ತೆ ಮತ್ತೆ ಬಿಸಿ ಮಾಡಬೇಕು ಇದು ಏನು ಮೇಲೋಗರ ಇಲ್ಲದಿದ್ದಾಗ ಇದಕ್ಕೆ ಈರುಳ್ಳಿ ಸೌತೆಕಾಯಿ ನಂಚಿಕೊಂಡು ಅನ್ನಕ್ಕೆ ಕಲಸ್ಕೊಳ್ಳಬಹುದು ಮೊಸರು ಬಜ್ಜಿ ಕಟ್ ಸಾರು ಮಜ್ಜಿಗೆ ಹುಳಿ ಇವೆಲ್ಲದೂ ಜೊತೆನೂ ಇದು ನಂಚಿಕೊಳ್ಳಕ್ಕೆ ತುಂಬಾ ರುಚಿ ಇರುತ್ತೆ ನೀವು ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿದ್ರಲ್ಲ ಮಜ್ಜಿಗೆ ಇಂಗು ಮೆಣಸು ಹೇಗೆ ಮಾಡೋದು ಅಂತ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು